ಶ್ರೀ ಸಿದ್ದಪ್ಪಾಜಿ ಅವರ 23ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಸಿದ್ಧತೆ. ನಂಜನಗೂಡು ತಾಲೂಕಿನ ಬಿದರಗೂಡು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸೋಮವಾರ ಶ್ರೀ ಸಿದ್ದಪ್ಪಾಜಿ 23ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಸಂಭ್ರಮದಿಂದ ಆಚರಿಸಲು ಸಿದ್ಧತೆ ನಡೆದಿದೆ ಎಂದು ಶ್ರೀ ಸಿದ್ದಪ್ಪಾಜಿ ದೇವಾಲಯದ ಮುಖ್ಯ ಅರ್ಚಕರಾದ ವೀರಭದ್ರಪ್ಪ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ನಂಜನಗೂಡು ತಾಲೂಕಾದ ಸಿದ್ದಪ್ಪಾಜಿ ಬಿದರಗೂಡು ಗ್ರಾಮ ಸಿದ್ದಪ್ಪಾಜಿ ದೇವಸ್ಥಾನದ ಧರ್ಮ ಅರ್ಚಕರು ವೀರಭದ್ರಪ್ಪ ಅವರು ಮಾತಾಡ್ತಾ ಇದ್ದೀನಿ. ಇಂದಿನಂತ ನಡೆಯಂಥ 23ನೇ ವರ್ಷದ ಜಾತ್ರೋತ್ಸವವನ್ನು ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಎಲ್ಲ ಇದಾವೆ, ನನ್ನ ದಯವಿಟ್ಟು ಎಲ್ಲರೂ ಬಂದು ಈ ಪಾತ್ರಕ್ಕೆ ಭಗವಂತನ ಇದಕ್ಕಾಗಿ ಸನ್ನಿಧಿಗಾಗಿ ಎಲ್ಲರೂ ಬಂದು ದಯ ಪಾಲಿಸಿ ಇದನ್ನು ಇದಾಗಿ ನಡೆಸ್ಕೊಡ್ಬೇಕಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಅನ್ನಸರ್ಪಣೆ ನಡೀತದ. ಇವಾಗಿನ ಬಿದರಗೂಡು ಗ್ರಾಮದ ಮಹಾದೇವನ್ನು ನಾನು ಮಾತಾಡ್ತಿರೋದು ಏನಂದರೆ, ಇದೇ 28ನೇ ತಾರೀಕು 29ನೇ ತಾರೀಕು ಬಿದರಗೂಡು ಗ್ರಾಮದಲ್ಲಿ ಶ್ರೀ 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 ಸಿದ್ದಪ್ಪಾಜಿಯವರ ಆಲರವಿ ಕೊಂಡೋತ್ಸವ ಎಲ್ಲ ಜಾತ್ರೆ ನಡೀತಾ ಇದೆ. ಆದ್ದರಿಂದ ನಮ್ಮ ಗ್ರಾಮಸ್ಥರು ಎಲ್ಲ ಸೇರಿ ಎಲ್ಲ ಜನಾಂಗದ ಎಲ್ಲ ಕೋಮಿನ ಮುಖಂಡರುಗಳು, ಯಜಮಾನರುಗಳು, ಯುವಕರು, ಎಲ್ಲ ನನ್ನ ಯುವ ಮಿತ್ರರು, ಎಲ್ಲ ಜನಾಂಗದ ಎಲ್ಲ ಯುವ ಮುಖಂಡರು, ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಮಹಿಳೆಯರು ಹೆಚ್ಚಾಗಿ ಸೇರಿ ಇದೇ ಗ್ರಾಮದಲ್ಲಿ ಎಲ್ಲ ಅನುಮತಿ ಕೊಟ್ಟು ಜಾತ್ರೆನ ವಿಜೃಂಭಣೆ ನಡೀಬೇಕು ಅಂತ ಎಲ್ಲ ಸೇರಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ. ಆದ್ದರಿಂದ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಸೋಮವಾರ ಬೆಳಿಗ್ಗೆ ಕಪಿಲಾ ನದಿಯಿಂದ ಇಲ್ಲಿ ತನಕ ದೇವಸ್ಥಾನ ತನಕ ವಿಜೃಂಭಣೆಯಿಂದ ಆಲರ್ವಿ ಬರ್ತಾ ಇದೆ. ಜನಪದ ಎಲ್ಲ ಬಂದು ವೀರಗಾಸೆ ಕುಣಿತ, ವೀರ ಮಕ್ಕಳ ಕುಣಿತ ಎಲ್ಲ ಬಂದು ಮತ್ತು ಸಿದ್ದಪ್ಪಾಜಿ ಅರ್ಚಕರ ಮೇಲೆ ಆಲರ್ವಿ ತಗೊಬಂದು ಇಲ್ಲಿ ಮಧ್ಯಾಹ್ನ 12 ಗಂಟೆಗೆ ಕೊಂಡೋತ್ಸವ ಮತ್ತು 1 ಗಂಟೆಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ. ದಯವಿಟ್ಟು ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರು, ನಮ್ಮ ಎಲ್ಲ ಜನಾಂಗದ ಯಜಮಾನರುಗಳು, ಕೋಮಿನ ಯುವಕರು, ಮಹಿಳೆಯರು ಎಲ್ಲ ಬಂದು ನಮ್ಮ ದೇವಸ್ಥಾನದ ನಮ್ಮ ಸಿದ್ದಪ್ಪಾಜಿ ದೇವಸ್ಥಾನದ ಕೊಂಡೋತ್ಸವವನ್ನು ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಗೆ ಪಾತ್ರರಿಗೆ ನಮ್ಮ ಸಿದ್ದಪ್ಪಾಜಿ ಪಾದದ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ.